ಸೊ ಫ್ರೆಂಡ್ಸ್, ಕೊನೆಗೂ ಆಲಚಿಲುಮೆ ಬೆಟ್ಟ ಹತ್ರ ಬಂದ್ಬಿಟ್ಟಿದ್ದೀವಿ. ಸೊ ಬೇಸಲ್ಲಿದ್ದೀವಿ, ಬೆಟ್ಟದ ಬೇಸಲ್ಲಿ. ಸೊ ಹಿಂದೆ ನಿಮ್ಗೆ ಕಾಣಿಸ್ತಾ ಇರೋದು ಆಲಚಿಲುಮೆ ಬೆಟ್ಟ. ಹಿಂದೆ ನಮ್ಮ ಇನ್ನೊಬ್ರು ಪ್ಲೇಯರ್ ಬರ್ತಿದ್ದಾರೆ, ಎಲ್ಲರೂ ಗಾಡಿ ನಿಲ್ಲಿಸ್ಬಿಟ್ಟು ಪ್ರಕೃತಿನ ಸವಿಯೋಕೆ ಹೋಗಿದ್ದಾರೆ. ಬರ್ತಾರೆ, ಬಂದಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡಬೇಕು ಬೆಟ್ಟ ಹತ್ತಕ್ಕೆ. ದಾರಿ ಗೊತ್ತಿಲ್ಲ, ಈ ಕಡೆ ಹೋಗ್ಬೇಕಾ ಆ ಕಡೆ ಹೋಗ್ಬೇಕಾ ಅಂತ. ಬಟ್ ಸ್ಟ್ರೈಟ್ ಮಾತ್ರ ಇಲ್ಲ, ಯಾವ ಕಡೆ ಹೋಗೋದು ಅಂತ ನೋಡಿಬಿಟ್ಟು ಒಬ್ರು ದಾರಿ ನೋಡ್ಕೊಂಡು ಬರಕ್ ಹೋಗಿದ್ದಾರೆ, ಇವಾಗ ಬರ್ತಿದ್ದಾರೆ. ಚೆಕ್ ಮಾಡಿಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಬೇಕು. ಸೊ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ. ಬೈಕ್ ಹೋಗುತ್ತಾ? ಓಕೆ, ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ಸ್ ಅಣ್ಣ. ಗಾಯ್ಸ್, ನಾವೊಂದು ಅಡ್ವೆಂಚರ್ ಮಾಡ್ತಾ ಇದ್ದೀರಿ. ಇದು ಹಿಮಾಲಯ ಬೈಕ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಆಕ್ಟಿವ್ ಬೈಕ್ ಇರೋದು ಅಡ್ವೆಂಚರ್ ಇಸ್ ಗೋಯಿಂಗ್ ಆನ್. ಪಾಪ ನಾ ಏನು ಮಾಡಿಲ್ಲ, ಪುಣ್ಯ ಮಾಡಿದೆ ಅಂತ ಹೇಳು. ಯಾಕಂದ್ರೆ ನಾವು ಓಡಿಸ್ತಾ ಇದ್ದೀರಿ, ಜೇಮ್ಸ್ ಬಾಂಡ್ ವಿನೋದ್ ಓಡಿಸ್ತಾ ಇರೋದ್ರ ಕಾರಣದಿಂದ. ಜೇಮ್ಸ್ ಬಾಂಡ್ ವಿನೋದ್ ಓಡಿಸ್ ಬಾಂಡ್ ಜೇಮ್ಸ್ ಬಾಂಡ್ Awesome guys, road ನೋಡಿ ಸಕ್ಕತ್ತಾಗಿದೆ. ಪಕ್ಕ ಇಲ್ಲ, ಹಿಮಾಲಯ ಗಾಡಿ ಬರಬೇಕಾಗಿದ್ದ ಜಾಗದಲ್ಲಿ ನಾವು ಆಕ್ಟಿವ್ ತಗೊಂಡ್ ಬಂದಿದ್ದೀರಿ. ಸೊ ಗಾಡಿನ ಹಿಂಗೆ ಹೋಗ್ಬೋದು ಅನ್ಸುತ್ತೆ ರೋಡ್, ಈ ರೋಡ್ ಇಲ್ವ ಹಿಂಗೆ ಇಲ್ಲ ಆ ಕಡೆ. ಈ ಬಾಳೆನ ಮನ ತೋಬ್ರೆ, ಯಾವ್ದೊಂದು ಅನ್ನು ಬಾಳೆನ ಅನ್ನು ಮರ ಅನ್ನ ಆಗಿದ್ರೆ ಹೇಳಿ ಕಿತ್ಕೊಂಡೋಗ್ಬಿಡತ್ತ. ಕೇಳ್ಬಿಟ್ಟಿತ್ಕೊಳ್ಳ ಒಂದೇ ಒಂದು ಬಾಳೆ ಅನ್ಸಕ್ಕೋ ಅಲ್ಲೇ ಅದೇ ನೋಡ್ ಒಂದೇ ನೋಡ್ಕೊಂಡು ಹೋಗ್ತಾ ಇರ್ತಾವ ನಾವು. ಹೋಗ್ರಿ ಹೋಗ್ರಿ ಹೋಗ್ರಿ. ಫ್ರೆಂಡ್ಸ, ಅಂತೂ ಇಂತೂ ಬಂದ್ವಿ. ನಾವು ಆಗಲೇ ಹೇಳಿದ್ದು ಪಾಯಿಂಟಿಂದ ಇನ್ನೂ ನಾವು ಮುಂದೆ ಬರ್ಬೋದಿತ್ತು, ಬಂದಿದ್ದೀವಿ ಇವಾಗ. ಬಟ್ ರೋಡ್ ಅಂತೂ ತುಂಬ ಕಷ್ಟ ಇದೆ, ಆಫ್ ರೋಡ್ ಗೊತ್ತಾಗುತ್ತೆ ಕಷ್ಟ. ಆಫ್ ರೋಡ್ ರೈಡರ್ಸ್ಗೆ ಮಾತ್ರ ಹಬ್ಬ ಅಂತಾರ, ರೋಡ್ ಮಾತ್ರ ಚಿಂದಿಯಾಗಿದೆ. ಅರ್ಧ ಬೆಟ್ಟದವರೆಗೂ ನೀವು ಬೈಕಲ್ಲೇ ಬರ್ಬೋದು. ನಿಮ್ಗೇನಾದ್ರು ಕಷ್ಟ ಅಂತಂದರೆ ಇನ್ನೂ ಬೇಸಲ್ಲೇ ಇಳಿಸ್ಬಿಟ್ಟು ನಡ್ಕೊಂಡು ಬರ್ಬೋದು. ಸೊ ಮುಂದೆ ಇನ್ನು ಐ ಥಿಂಕ್ ಆಲ್ಮೋಸ್ಟ್ ಒಂದು 2.5 ಕಿಲೋಮೀಟರ್ ಇದೆ, ಹತ್ತಬೇಕು. ನೋಡೋಣ, ಎಲ್ಲರೂ ಹತ್ತಾ ಇದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಸೊ ಲೊಕೇಶನ್ ಹೇಗಿದೆ ಅನ್ನೋದನ್ನ ಮುಂದೆ ನೋಡೋಣ, ಬನ್ನಿ. ವಿ ಆರ್ ಗೋಯಿಂಗ್. ಗೈಸ್, ಆಲ್ಮೋಸ್ಟ್ ಡೆಸ್ಟಿನೇಷನ್ ಹತ್ರ ಬಂದಿದ್ದೀವಿ. ಸೊ ಐ ಥಿಂಕ್ ನಿಮಗೆ ಬಂಡೆ ಕಾಣಿಸ್ತಿರ್ಬೋದು, ಕೆಳಗಡೆ ಇರೋರು ಹೇಳಿದ್ರು ಆ ಬಂಡೆ ಕೆಳಗಡೆನೆ ದೇವಸ್ಥಾನ ಇದೆ ಅಂತ. ಸೊ ಹೋಗ್ತಾ ಇದೀವಿ, ಐ ಥಿಂಕ್ ಆಲ್ಮೋಸ್ಟ್ ಬಂದಿದ್ದೀವಿ ಡೆಸ್ಟಿನೇಷನ್ಗೆ. ಸೊ ಬನ್ನಿ, ಕಂಟಿನ್ಯೂ ಮಾಡೋಣ. ನೋಡಿ ನಮ್ಮ ಹೀರೋ ಅವರು ಏನು ಸಕದ ಕಾಣಿಸಿದಾರೆ, ತೋರ್ಸಪ್ಪ ಮುಖಾನ. ನೆಕ್ಸ್ಟ್ ನಮ್ಮ ಹೀರೋ ಅಲ್ಲ ಗೈಸ್, ಝೀರೋ ಸ್ಯಾಂಡಲ್ವುಡ್ ಚಕ್ರವರ್ತಿ, ನೀನೇ ಅಭಿನಯ ಚಕ್ರವರ್ತಿ, ಝೀರೋ ಚಕ್ರವರ್ತಿ. ಸ್ವಾಮಿನ ಕಥೆ ಮಾಡ್ಬೇಕು ದಿನಾಕರ್ಗೆ, ಬೀಳ್ತವ್ನು ಹಿಡ್ಕೊಳ್ರು ಅವನ್ನ, ಅವ್ನು ಬೀಳ್ತವ್ನು ಹಿಡ್ಕೊಳ್ರು ಅವನ್ನ. ಇಂಥ
ತುಂಬಾ ಶಾರ್ಟ್ ಜರ್ನಿ ಅಂತಂತೀನಿ ಶಾರ್ಟ್ ಆ ನನಗೆ ಶಾರ್ಟ್ ಯಾಕೋ ಇದು ಟ್ಯಾಕ್ಸಿ ಅಂತ ಇದೆಲ್ಲ ಬಿಲ್ಡ್ ಅಪ್ ಕೊಡ್ತಾವ್ರೆ ನಂಬ್ಕೊಂಡು ಬರ್ನ್ ಬಿಡ್ತೀರಾ ಶಾರ್ಟ್ ಅಂದ್ಕೊಂಡು ನಿಜವಾಗ್ಲೂ ಶಾರ್ಟ್ ಇರೋದು ಯಾರ್ದು ಶಾರ್ಟ್ ಇದೆ ಸುಸ್ತಾಗಿಲ್ಲ ಯಾಕೆ ಅಂತಂದ್ರೆ ರೀಸನ್ ಏನಕ್ಕೆ ಅಂತಂದ್ರೆ ಮೇರೆಗೆ ನೋಡಿ ರೀಸನ್ ಏನಕ್ಕೆ ಅಂತಂದ್ರೆ ಮಾರ್ನಿಂಗ್ ಬಂದಿದೀವಿ ಬಿಸಿಲು ಇಲ್ಲ ಅದಕ್ಕೆ ಅವರಿಗೆ ಸ್ವಲ್ಪನು ಬೆವರು ಬಂದಿಲ್ಲ ನಮಗೆ ಆಲ್ಮೋಸ್ಟ್ ಬರೋದೇ ಇಲ್ಲ ಅಂಡ್ ಇದು ಏನ್ ಟೈಮ್ ಅದು ಏನು ನಿಮ್ಮ ಬೆಸ್ಟ್ ಟೈಮ್ ಅಂದ್ರೆ ಬೆಳಿಗ್ಗೆ ಮಾರ್ನಿಂಗ್ ಬಂದ್ರೆ ಮಾರ್ನಿಂಗ್ ಒಂದು 6 ಗಂಟೆಗೆ ನೀವು ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ನೀವು ಯಾವುದೇ ಸುಸ್ತು ಇಲ್ಲದೆ ನೀವು ಆರಾಮಾಗಿ ಬರಬಹುದು ಅಂಡ್ ಸನ್ರೈಸ್ ಕೂಡ ನೋಡಬಹುದು ಬಟ್ ನಾವು ಆಲ್ಮೋಸ್ಟ್ ಒಂದು 3 ಓಕ್ಲಾಕ್ ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಹಂಗು ಆಗಲಿಲ್ಲ ಬರಕ್ಕೆ ಬಂಡೆ ಕಾಣಿಸ್ತಿದೆ ಅಂತಂದಿನ ಅದ್ರ ಕೆಳಗಡೆನೆ ದೇವಸ್ಥಾನ ಇದೆ ಅಂತ ಹೇಳ್ತಿದ್ರೆ ದೇವಸ್ಥಾನ ಹೆಂಗಿದೆ ಏನು ಅಂತ ನಮಗೂ ಗೊತ್ತಿಲ್ಲ ಅಲ್ಲಿ ಹೋದ್ರೇನೆ ಗೊತ್ತಾಗುತ್ತೆ ನಮ್ಗೆ ಏನು ಮಾಡಬೇಡ ನೀನು ಹೊರ್ಡ್ಸೆ ಸಿಕ್ಕಲ್ಲ ಗುರು ಇಂಥ ಟೈಮಲ್ಲಿ ನಮ್ಗೆ ಹೊರ್ಡ್ ಸಿಗಲ್ಲ ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು ಕೊನೆ ಹೇಗುವರಿಯಲಾರೆ ಮರೆಯಾಗಿ ಹೋಗಲಾರೆ ಗೂಗಲ್ ನೋಡಿದ್ರಲ್ಲ ಅದೇ ಪ್ಲೇಸ್ ಪ್ಲೇಸ್ ಇಲ್ಲಿ ಆಗಿನ ಕಾಲದಲ್ಲಿ ಹೋಮ ಹುನ ಮಾಡೋರು ಮತ್ತೆ ಇಲ್ಲಿಗೆ ಸನ್ಯಾಸಿಗಳು ಬಂದಾಗ ಇಲ್ಲೇ ಸ್ಟೇ ಆಗ್ತಾ ಇದ್ರು ಅಂತ ಅದರ ಡೀಟೇಲ್ಸ್ ಇತ್ತು ಗೈಸ್ ಆಗಿನ ಕಾಲದಲ್ಲಿ ಹೋಮ ಹವನ ಮಾಡೋರು ಈಗಿನ ಕಾಲದಲ್ಲಿ ಹೊಲೆ ಹಚ್ತಾರೆ ನಿಜ ಹೊಲೆ ಹಚ್ಚಕ್ಕೆ ಜಾಗ ಬಾಲಮ್ಮನವರ ಧರ್ಮದ ಉಜ್ಜನಿ ಡೇಟ್ ಕೂಡ ಹಾಕಿದ್ದಾರೆ 6/8/90 ಏನೋ ಅಷ್ಟು ಗೊತ್ತಿಲ್ಲ ಇಷ್ಟು ಮಾತ್ರ ಕಾಣಿಸ್ತಿದೆ ತುರ್ಮೋದು ಏನದು ತುರ್ಮೋದು ಅಂತ ಅದೇನ್ ತುರ್ಮೋದು ನೋಡ ನಾ ಬಂದಿದ್ದ ಆಯ್ತು ಓಕೆ ಓಕೆ ಗೂಗಲ್ ಅಲ್ಲಿ ನೋಡಿದ್ರು ಇದೇನಾ ನೋಡ್ಬೋದು ಗೂಗಲ್ ಅಲ್ಲಿ ಹಾಲು ಚಿಲ ಗಂಗೆ ಅಂತ ಹಾಕಿದ್ರೆ ಮೋಸ್ಟ್ಲಿ ಪಿಕ್ಚರ್ ಎಲ್ಲ ಬರ್ಬೋದು ಬರುತ್ತೆ ಬರ್ಬೋದಲ್ಲ ಬರುತ್ತೆ ಒಂದು ಅಡಿಗೆ ಮಾಡ್ಕೊಂಡು ತಿನ್ನಕ್ಕೆ ಒಳ್ಳೆ ಎಲ್ಲ ಸಿದ್ಧತೆನೆ ಇದೆ ನೀವು ಬಂದು ಗೈಸ್ ಅರನ ಅಡ್ವೆಂಚರ್ ಮಾಡ್ಬೇಕು ಅಂತಂದ್ರೆ ನಿಜ ಹೇಳ್ತೀನಿ ಬೆಸ್ಟ್ ಪ್ಲೇಸ್ ಸೂಪರ್ ಪ್ಲೇಸ್ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಯಾರನ್ನ ಬರ್ಬೇಕು ಅಂತಂದ್ರೆ ಅಡ್ವೆಂಚರ್ಗೆ ಪ್ಲೇಸ್ ಖಂಡಿತ ಬರ್ಬೇಕು ಅದು ನೋಡಿ ಶಾರ್ಪ್ ಏನೋ ನಿನ್ನೆ ಮೊನ್ನೆ ಡ್ರಿಮ್ ಮಾಡಿತ್ತಾರ ಅದೇ ಶಾರ್ಪ್ ಹೌದಲ್ಲ ಅಷ್ಟು ಚೂಪ್ ಇದೆಯೋ ನೋಡು ಮರನೇ ಅಷ್ಟು ಚೂಪ್ ಇದೆ ಅದ್ರ ಸರಿ ನಿನ್ನೆ ಮೊನ್ನೆ ಮೊನ್ನೆ ಹಂಗ ಇನ್ನೂ ಬೇರೆ ನೋಡ್ಕೊಂಡು ಗೈಸ್ ನಂಗಂತೂ ಗೊತ್ತಿಲ್ಲ ಅತ್ತಕ್ಕೆ ಆಗುತ್ತಾ ಇಲ್ವಾ ಅಂತ ಒಂದ್ಸರಿ ನೀವು ನೋಡ್ಕೊಂಡ್ಬಿಡಿ ಅಡ್ವೆಂಚರ್ ಚಾಲೆಂಜ್ ಅಂದ್ಮೇಲೆ ಅತ್ತೇ ಬೇಕು
ಸೊ ಗೈಸ್ ಇಲ್ಲಿಂದ ವ್ಯೂಸ್ ನೋಡ್ಬೋದು ಹೆಂಗಿದೆ ನೋಡಿ ಏನ್ ಸಕಲ ಕಾಣಿಸ್ತಿದೆ ಕಣ್ಣಿಗೆ ಹಬ್ಬ ಆಫ್ ರೈಡರ್ಸ್ ಹಬ್ಬ ಟ್ರೆಕ್ಕರ್ಸ್ ಹಬ್ಬ ಟ್ರೆಕ್ಕಿಂಗ್ ಮಾಡೋರ್ಗೆ ಹಬ್ಬ ಆಫ್ ರೈಡರ್ಸ್ ಹಬ್ಬ ಅಂತ ಹೇಳಬೇಡಿ ಈ ಪರಿಸರ ಪ್ರೇಮಿಗಳಿಗೂ ಹಬ್ಬ ಪರಿಸರ ಪ್ರೇಮಿಗಳಿಗೆ ಹಬ್ಬ ಮತ್ತೆ ಪರಿಸರನ ಹಾಳ್ ಮಾಡೋರ್ಗೆ ಹಬ್ಬ ಫ್ರೆಂಡ್ಸ್ ಆಲ್ಮೋಸ್ಟ್ ಡೆಸ್ಟಿನೇಷನ್ ಬಂದಿದ್ದೀವಿ ಸೊ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಕೆಳಗಡೆ ಇದು ಆದಷ್ಟು ಈಸಿಯಾಗಿ ಸಿಗಲ್ಲ ನಿಮ್ಮ ಗಂಟೆ ಕಾಣಿಸ್ತ್ರೆ ಗಂಟೆ ಕೆಳಗಡೆನ ಒಂದು ಚಿಕ್ಕ ಗುಹೆ ಥರ ಇದೆ ಗುಹೆನಲ್ಲಿ ನೀರು ಮತ್ತು ಪೂಜೆ ಬಳೆ ಎಲ್ಲ ಕಟ್ಟಿದ್ದಾರೆ ಮತ್ತು ಇಲ್ಲಿ ಕೇಳಿದ ಪ್ರಕಾರ ಇಲ್ಲಿ ಏನಂತ ಹೇಳ್ತಾರೆ ಇಲ್ಲಿ ಏನೇನು ಕೇಳ್ಕೊಂಡು ಆಕಾಂಕ್ಷೆಗಳು ಆಸೆ ಮತ್ತು ಅವರ ಕೇಳಿದ್ನೆಲ್ಲ ಈಡೇರಿಸುತ್ತೆ ಅನ್ನೋ ಇದಿದೆ ಇಲ್ಲಿ ನಂಬಿಕೆ ಇದೆ ಸೊ ಪವರ್ಫುಲ್ ದೇವರು ಐ ಥಿಂಕ್ ನೀವು ಬಂದು ನೋಡ್ಬೋದು ನಿಮ್ಮ ಏನಾದರೂ ಈಡೇರದೇ ಇರೋ ಆಸೆ ಏನಾದರೂ ಇದ್ರೆ ಬಂದು ಹರಿಸ್ಕೊಳ್ರಿ ಹಂಗೆ ಒಂದು ನಿಮಿಷ ನಮ್ಮ ಹುಡುಗರ ಆಸೆ ಇದೆ ಆಸೆ ಇದೆ ಬೇಡ್ಕೊಳ್ಳಿ ಸಂತೋಷ ಅವರೇ ನೀವು ಬೇಡ್ಕೊಳ್ರಿ ಬೇಡ್ಕೊಳ್ಳಿ ವಿಷದ ಬೇಡ್ಕೊಂಡಿದ್ರಲ್ಲ ಮೂರು ಆಸೆ ಒಂದು ಆಸೆಯಲ್ಲಿ ಸಾಕು ಒಂದು ಆಸೆ ಬಂದು ನಮ್ಮ ಯೂಟ್ಯೂಬ್ ಚಾನಲ್ ದೊಡ್ಡ ಮತ್ತೆ ಹೆಸರು ಮಾಡಬೇಕು ಮೊದಲನೇ ಆಸೆ ಅದು ಎರಡನೇ ಆಸೆ ಕನ್ಫ್ಯೂಷನ್ ಮಾಡ್ತಿದ್ದಾರೆ ಪರವಾಗಿಲ್ಲ ರೆಕಾರ್ಡಿಂಗ್ ಇದ್ರೆ ಪರವಾಗಿಲ್ಲ ನೀವು ಪ್ರೂಫ್ ಹಾಕ್ಲಿ ಪರವಾಗಿಲ್ಲ ನಮ್ಮ ಮೊದಲನೇ ಆಸೆ ದೊಡ್ಡ ಮಟ್ಟದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಮಾಡಬೇಕು ಅಂಡ್ ಎರಡನೇ ಆಸೆ ಥ್ಯಾಂಕ್ ಯು ಎರಡನೇ ಆಸೆ ಬಂದ್ಬಿಟ್ಟು ನಾವು ಇಷ್ಟು ಜನ ಏನಿದ್ವೋ ಅಷ್ಟು ಜನ ಹೀಗೆ ಎಲ್ಲಾ ವಿಡಿಯೋದಲ್ಲೂ ಇರಬೇಕು ಮೂರನೇ ಆಸೆ ಬಂದ್ಬಿಟ್ಟು ಎಲ್ಲರಿಗೂ ಇರೋ ಆಸೆ ಮನೆ ಒಂದು ಕಾರು ಜೊತೆಯಲ್ಲಿ ಒಂದು ಹೆಂಡತಿ ಆಫ್ ಕೋರ್ಸ್ ಗಣಿಸಿಲ್ವಾ ಬನ್ನಿ ಆಲುಚಿಲುಮೆ ಗಂಗಮ್ಮನ ದೇವಸ್ಥಾನ ನಿಮಗೆ ಕೆಳಗಡೆ ಸಿಕ್ಕಿದ್ರೆ ಅದರ ಮೇಲೇ ನಿಮ್ಗೆ ಒಂದು ಒಡೆದು ಹೋಗಿರೋ ಶಿವಲಿಂಗ ಹಾಗೂ ಕಲ್ಲಿನ ಬಸವನ ಮೂರ್ತಿ ಸಿಗುತ್ತೆ ಅಲ್ಲಿಂದ ವ್ಯೂ ಪಾಯಿಂಟ್ ಸುಮಾರು 300-400 meters ಇರ್ಬೋದು ಆದರೆ ಅಲ್ಲಿಗೆ ಹೋಗೋಕ್ಕೆ ಸರಿಯಾದ ದಾರಿ ಇಲ್ಲದೆ ಇರೋ ಕಾರಣ ನಿಮಗೆ ಸ್ವಲ್ಪ ದೂರ ಅಥವಾ ಕಷ್ಟ ಅನಿಸ್ಬೋದು ದೇವಸ್ಥಾನದವ್ರಿಗೂ ಒಂದು ರೀತಿ ಎಕ್ಸ್ಪೀರಿಯೆನ್ಸ್ ಆದರೆ ದೇವಸ್ಥಾನದಿಂದ ವ್ಯೂ ಪಾಯಿಂಟ್ಗೆ ಹೋಗೋ ಎಕ್ಸ್ಪೀರಿಯೆನ್ಸೇ ಬೇರೆ ಇರುತ್ತೆ ಸೊ ನೀವೇನಾದರೂ ಇಲ್ಲಿಗೆ ಬಂದರೆ ನೀವು ಸಹ ಮಿಸ್ ಮಾಡಿದ ವ್ಯೂ ಪಾಯಿಂಟ್ವರೆಗೂ ಹೋಗೋಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ ಅಲ್ಲಿಂದ ಇಲ್ಲಿಗೆ ಕಷ್ಟ ಇದೆ ಸೊ ನಿಮ್ಮ ಕೈಲಿ ಯಾರು ಏನಂತ ಬರೀ ಆರೋಗ್ಯ ಹೆಲ್ದಿ ಮತ್ತೆ ಫಿಟ್ ಆಗಿರ್ತಾರ ಅವ್ರು ಮಾತ್ರ ಬನ್ರಿ ಸೊ ಕಾಲ್ ನೋವು ಅಥವಾ ಏನಾದ್ರು ನಿಮ್ಗೆ ಹೆಲ್ತ್ ಲೇಡೀಸ್ ಯಾರು ದೇವಸ್ಥಾನ ಗಂಟ ಬಂದ್ರೆ ಬರ್ಬೋದು ಆರಾಮಾಗಿ ಅಲ್ಲಿಂದ ಇಲ್ಲಿ ಯಾರು ಬರಕ್ ಹೋಗ್ಬೇಡಿ ಸೊ ಇನ್ನು ಸ್ವಲ್ಪನೇ ಮೇಲ್ಗಡೆ ಇರೋದು ಈ ಬಂಡೆ ಬಂಡೆ ಮೇಲೆ ಮಾತ್ರ ಸಕ್ಕದಾಗಿದೆ ಏನ್ ಪ್ರಾಬ್ಲಮ್ ಅಂತಂದ್ರೆ ಅಲ್ಲಿ ಗಾಡಿ ನಿಂತ್ಕೊಂಡು ಅಲ್ಲಿ ಗಾಡಿ ನಿಂತ್ಕೊಂಡು ಅಲ್ಲಿಂದ ನೋಡಿದಾಗ ಈ ಬೆಟ್ಟ ಹತ್ತದ ಗೊತ್ತಾಯ್ತು ಬೆಟ್ಟದ ಮೇಲೆ ಬೆಟ್ಟ ಇದೆ ಆನಂದಮಯ ಆನಂದಮಯ ಬನ್ನಿ ಬನ್ನಿ ಬಾ ಮುಂದೆ ಅದ್ ಯಾವ್ದೋ ಬೆಳಗ್ಗೆ ಮಿಯಾ ಮಿಯಾ ಅಂತ ಕಿಸ್ತ ಇದೆ ನವಿಲು
ಕಟ್ ಮಾಡ್ಬಿಟ್ರೆ ಕಮಾನ್ ಮ್ಯಾನ್ ಇದನ್ನ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ನೋಡ್ತೀರ ನನಗೆ ಒಂದೇ ಒಂದು ನೆನಪಂತು ಏನಪ್ಪ ಅಂತಂದ್ರೆ ಭೂಮಿ ದುಂಡುಗಿದೆ ದುಂಡುಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ವ್ಯೂ ಪಾಯಿಂಟ್ ಸೊ ಫ್ರೆಂಡ್ಸ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀವಿ ಈ ಜಾಗಕ್ಕೆ ನೀವು ವರ್ಷದಲ್ಲಿ ಯಾವ ತಿಂಗಳು ಬೇಕಾದರೂ ಬರ್ಬೋದು ಆದರೆ ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂದರೆ ಮಾನ್ಸೂನಲ್ಲಿ ಮಾತ್ರ ಗೈಸ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂದ್ಕೊಂತೀನಿ ಇನ್ನೇನು ಈ ವಿಡಿಯೋನ ಮುಕ್ತಾಯ ಮಾಡೋಂಥ ಟೈಮ್ ಬಂದಾಯಿತು ಸೊ ಇದು ದೊಡ್ಡಬಳ್ಳಾಪುರದಲ್ಲಿ ಇರುವಂಥ ಒಂದು ಅತ್ಯದ್ಭುತವಾದಂಥ ಒಂದು ಪ್ಲೇಸು ಯಾರಾದರೂ ಅಡ್ವೆಂಚರ್ ಮಾಡಬೇಕಾಗಿರೋ ಅಥವಾ ಟ್ರೆಕ್ಕಿಂಗ್ ಮಾಡಬೇಕಾಗಿರೋ ಈ ಪ್ಲೇಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಂದು ಜಿಮ್ ಅಂತಲೇ ಹೇಳ್ಬೋದು ನಾವು ದೊಡ್ಡಬಳ್ಳಾಪುರದಲ್ಲಿ ಒಂದು ಪ್ಲೇಸ್ನ ಸೊ ನಾವು ಅಷ್ಟೊಂದು ಕಷ್ಟಪಟ್ಟು ನಿಮಗೋಸ್ಕರ ಈ ವಿಡಿಯೋನ ಮಾಡಿದ್ದೀವಿ ಆ್ಯಂಡ್ ನೀವು ಇದಕ್ಕೋಸ್ಕರ ಆದರೂ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ ನೆಕ್ಸ್ಟ್ ವಿಡಿಯೋಗೋಸ್ಕರ ಅಂತ ಹೇಳ್ತಾ ವಿಡಿಯೋನ ಆದಷ್ಟು ಜನಕ್ಕೆ ಗೊತ್ತೇ ಇಲ್ಲ ಮಾತ್ರ ಹೇಳಿ ಮಾಡಿದಂತ ಜಾಗ ಹಾಕೊಂಡ್ಬಂದ್ರೆ ಅದ್ ಹೇಳಿ ಆರ್ಸಿ ಮೇಲೆ ಹೇಳ್ತಾ ಇಲ್ಲ.